ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಮತಗಟ್ಟೆಗಳಿಗೆ ಬಿಗಿ ಬಂದೋಬಸ್ತ್, ಸಹಾಯಕ ಚುನಾವಣಾಧಿಕಾರಿ ಬಿ ಭಾಗ್ಯಮ್ಮ ಹೇಳಿಕೆ. ನ್ಯಾಯಸಮ್ಮತ ಚುನಾವಣೆಗೆ ಕ್ರಮ. ಏಪ್ರಿಲ್ 26ರಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆಯಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಮತದಾರರು ನಿರ್ಭೀತಿಯಿಂದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಮತವನ್ನು ಚಲಾಯಿಸಬಹುದು ಎಂದು ಸಹಾಯಕ ಚುನಾವಣಾಧಿಕಾರಿ ಬಿ ಭಾಗ್ಯಮ್ಮ ತಿಳಿಸಿದರು. ಅವರು ಪತ್ರಿಕಾ ಹೇಳಿಕೆ ನೀಡಿ ತಾಲೂಕಿನಲ್ಲಿ 264 ಮತಗಟ್ಟೆಗಳಿದ್ದು ಇದರಲ್ಲಿ 72 ಮತಗಟ್ಟೆಗಳು ಅತಿ ಸೂಕ್ಷ್ಮವಾಗಿವೆ. ಇಲ್ಲಿ ಇತರೆ ಮತಗಟ್ಟೆಗಳಿಗಿಂತ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗುತ್ತದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ 109,878 ಪುರುಷ, 112,515 ಮಹಿಳೆಯರು, 11 ತೃತೀಯ ಲಿಂಗದವರು ಸೇರಿದಂತೆ ಒಟ್ಟು 222,404 ಮತದಾರರು ಇದ್ದಾರೆ. 1,836 ಪುರುಷ ವಿಶೇಷಚೇತನರು, 1,372 ಮಹಿಳಾ ವಿಶೇಷಚೇತನರು ಸೇರಿದಂತೆ ಒಟ್ಟು 3,208 ವಿಶೇಷಚೇತನ ಮತದಾರರು ಇದ್ದಾರೆ. 85ಕ್ಕಿಂತ ಹೆಚ್ಚಿನ ವಯೋಮಾನದ 997 ಪುರುಷ, 1,144 ಮಹಿಳಾ ಮತದಾರರು ಸೇರಿದಂತೆ ಒಟ್ಟು 2,141 ಮತದಾರರು ಇದ್ದಾರೆ. ಮಹಿಳಾ ಮತದಾರರು ಇರುವ ಮತಗಟ್ಟೆಗಳಲ್ಲಿ ಪಿಂಕ್ ಬೂತ್ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಮುಡಿಯನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಎಮ್ಮೆನತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಗರ ಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಕಚೇರಿಯಲ್ಲಿ ಹಾಗೂ ಬಳೆ ಚಂಗಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಿಂಕ್ ಬೂತ್ ಮತಗಟ್ಟೆ ಸ್ಥಾಪಿಸಲಾಗಿದೆ. ವಿಶೇಷಚೇತನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ PWD ಬೂತ್ಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಎಂ ಗೊಲ್ಲಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಗರದಲ್ಲಿ APMC ಕಚೇರಿಯಲ್ಲಿ ಸ್ಥಾಪಿಸಲಾಗಿದೆ. ಸಾಂಸ್ಕೃತಿಕ ಮತಗಟ್ಟೆಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಅಂಗೊಂಡಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ತಾತಿಕಲ್ಲು ಹಿರಿಯ ಪ್ರಾಥಮಿಕ ಶಾಲೆ, ನಗರ ಪ್ರದೇಶದಲ್ಲಿ ನಗರಸಭಾ ಕಚೇರಿ ಹಾಗೂ ಮಾರುತಿ ವಿದ್ಯಾಸಂಸ್ಥೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಯೂತ್ ಬೂತ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕುರುಡುಮಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಗರ ಪ್ರದೇಶದಲ್ಲಿ ಸಂತೆ ಮೈದಾನದಲ್ಲಿರುವ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಎಂದರು. ತಾಲೂಕಿನ ಎಲ್ಲ ಮತಗಟ್ಟೆಗಳಲ್ಲಿ ಸುಗಮವಾಗಿ ಮತದಾನ ನಡೆಯಲು ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಮುಳಬಾಗಿಲು ತಾಲೂಕಿನ ಎಲ್ಲ ಮತದಾರ ಬಂಧುಗಳಲ್ಲಿ ಮುಳಬಾಗಿಲು ತಾಲೂಕಿನ ತಹಶೀಲ್ದಾರ್ ಮಾತಾಡ್ತಿರ್ತಕ್ಕಂಥ ಮನವಿ, ಪ್ರಜಾಪ್ರಭುತ್ವದ ಆಮ್ಲಜನಕ ಆಗಿರ್ತಕ್ಕಂಥ ಮತವನ್ನು ಬಾಬಾ ಸಾಹೇಬ್ ಅವರು ದುಂಡು ಮೇದಿನ ಸಭೆಯಲ್ಲಿ ವಾದ ಮಾಡೋದ್ರ ಮೂಲಕ ಬೆಳೆಸ್ಕೊಡ್ತಾರೆ. 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ವಯಸ್ಕ ಮತದಾನ ಪದ್ಧತಿ ಜಾರಿಯಾಗ್ತದೆ. ಅದಕ್ಕಿಂತ ಹಿಂದೆ ಕೇವಲ 3 ವರ್ಗಗಳಿಗೆ ಮಾತ್ರ ಮತ ಹಾಕುವ ಹಕ್ಕಿತ್ತು. 1950 ಜನವರಿ 26ನೇ ತಾರೀಕು ಜಾರಿಗೊಂಡಂಥ ಸಂವಿಧಾನದಲ್ಲಿ ಅನುಚ್ಛೇದ 326 ಮತ ಒಂದು ವಯಸ್ಕ ಮತದಾನ ಹಕ್ಕು ಎಲ್ಲರಿಗೂ ದೊರೆಯುತ್ತದೆ. 1952 ಇಲ್ಲಿವರೆಗೂ ಕೂಡ ನಮ್ಮ ಎಲ್ಲ ಹಿರಿಯರು ತಮ್ಮ ಮತವನ್ನು ಚಲಾಯಿಸುವ ಮೂಲಕ ಭಾರತ ಸರ್ಕಾರ ರಚನೆ ಮಾಡಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದಿಷ್ಟೇ, ಯಾರೂ ಕೂಡ ಮತದಾನದ ದಿನದಂದು ಬೇರೆ ಯಾವುದೇ ಕೆಲಸ ಇದ್ದರೂ ಕೂಡ ದಯಮಾಡಿ ಅದನ್ನು ಬದಿಗಿಟ್ಟು ಮತದಾನ ಕೇಂದ್ರಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಗಳಾಗಿ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ, ಇಲ್ಲದೆ ಹೋದರೆ ಒಬ್ಬ ನಾಗರಿಕನಾಗಿ ನಾವೇ ವಂಚನೆ ಮಾಡ್ಕೊಳ್ಳೋಕ್ಕಾಗ್ತದೆ. ನೀವು ಕೊಡ್ತಕ್ಕಂಥ ಮತ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ನೀವು ವಾಸ ಮಾಡತಕ್ಕಂಥ ನೆಲದ ಭವಿಷ್ಯವನ್ನು ರೂಪಿಸ್ತದೆ. ಎಲ್ಲರೂ ಕೂಡ ತಪ್ಪದೇ ಮತ ಚಲಾಯಣೆ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ಸಾರ್ವಜನಿಕರಲ್ಲಿ ವಿನಂತಿ, ನಾಳೆ ನಡೆಯಲಿರುವ 2024ನೇ ಲೋಕಸಭಾ ಚುನಾವಣೆಯಲ್ಲಿ
ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲು ಈ ಮೂಲಕ ತಾಲೂಕು ಆಡಳಿತ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.